ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಒಂದು ಅಥಾರಿಟಿ, ಅದಕ್ಕೆ ಒಂದು ಸಂಬಂಧಪಟ್ಟ ಒಂದು ಕೋರ್ಟ್ ಇದೆ, ಟ್ರಿಬ್ಯುನಲ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಸಹ ಇದು ನಾನು ಮಾಡೋಕ್ಕಾಗೋದಿಲ್ಲ ಎಲ್ಲ ಅಂತ ರಿಫರ್ ಮಾಡಿದ್ದು ಸಿ ಡಬ್ಲ್ಯೂ ಎಂ ಎಗೆ. ಸಿ ಡಬ್ಲ್ಯೂ ಎಂ ಎ ಇಲ್ಲಿ ಇರೋ ಅಧಿಕಾರಿಗಳು ಏನು ನಿರ್ಧಾರ ಮಾಡ್ತಾರೋ ಅವರ ನಿರ್ಧಾರವೇ ಅಂತಿಮ ಅಂತ ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಇನ್ ಯಾರು ಮಧ್ಯಪ್ರವೇಶ ಮಾಡ್ಬೇಕು? ಅವ್ರೀಗ ನಿರ್ಣಯ ಮಾಡ್ಕೊಂಡಿದ್ದಾರೆ ಮೇಡಮ್, ಮಧ್ಯಪ್ರವೇಶ ಮಾಡ್ಬೇಕು, ನಮ್ ನೀರ್ ಬಿಡಿಸ್ಬೇಕು ಮತ್ತೆ. ತಮಿಳ್ನಾಡಿನವರು ಅಥವಾ ನಾವು ನಿರ್ಧಾರ ಮಾಡುವಂತದಲ್ವಲ್ಲ, ಅದು ಹ್ಯಾಸ್ ಟು ಕಮ್ ಫ್ರಮ್ ದ ಅಥಾರಿಟಿ. ಅಂದ್ರೆ ಏನಾದ್ರೂ ಒಂದು ಟಾರ್ಚರ್ ಕೊಡ್ಬೇಕು ಅನ್ನೋದು, ಟಾರ್ಚರ್ ಕೊಡೋದಂತಲ್ಲ, ಮೊದ್ಲಿಂದ ಅದೇ ಅಗ್ರೆಸಿವ್ ಆಗಿ ಅವ್ರು ನಮ್ಗೆ ಏನು ಆದ್ಯತೆ ಮೇಲೆ ನಮಗ್ ನೀರ್ ಬೇಕು, ನಮ್ಗೆ ಕೊಡ್ಬೇಕು, ನಮ್ಗೆ ಹೆಚ್ಚಿನ ಒಂದು ಇದನ್ನ ಕೊಡ್ಬೇಕು ಅನ್ನೋಂತ ರೀತಿಯಲ್ಲಿ ಮೊದ್ಲಿಂದಾನು ನಡ್ಕೊಂಡು ಬಂದ್ರು. ಅದರಲ್ಲಿ ಅವರು ಸಕ್ಸಸ್ ಆಗಿದೆ, ನಾವು ಫೇಲ್ ಆಗಿದ್ದೀವಿ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮಲ್ಲಿ ಯಾಕೆ ಮೇಡಮ್ ಅಧಿವೇಶನ ಕರೆದು ಚರ್ಚೆ ಮಾಡೋದು ಅಲ್ಲ, ಸುಪ್ರೀಂ ಕೋರ್ಟ್ ತರೋದು ಅದರಲ್ಲಿ ಆಗ್ತಾ ಇಲ್ಲ ನೋಡಿ. ಚರ್ಚೆ ಯಾರು ಮಾಡ್ಬೇಕು? ಅದೇ ರಾಜ್ಯ ಸರ್ಕಾರ ಯಾಕೆ ಆಗ್ತಾ ಇಲ್ಲ? ಅಲ್ಲ, ನಮ್ಮ ಒಂದು ಪರಿಸ್ಥಿತಿನ ಸರಿಯಾಗಿ ಮಂಡಿಸೋದ್ರಲ್ಲಿ ಎಲ್ಲೋ ನಮ್ಮ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಾಂದ್ರೆ ಪ್ರತಿ ಸಲಾನು ತಮಿಳ್ನಾಡು ವರ್ಸಸ್ ಕರ್ನಾಟಕ ಅಂತ ಬಂದಾಗ ಕರ್ನಾಟಕಕ್ಕೆ ಒಂದು ಹಿನ್ನಡೆ ಆಗ್ತಿದೆ. ಸೊ ಹಾಗಾಗಿ ನಾವು ಎಲ್ಲಿ ಫೇಲ್ ಆಗ್ತಾ ಇದ್ವಿ, ಯಾಕೆ ನಾವು ಸರಿಯಾಗಿ ವಾದ ಮಾಡೋಕೆ ಆಗ್ತಿಲ್ಲ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಅಲ್ಲಿ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಒಳಗಿನ ಮಾಹಿತಿ ನಮಗೆ ಅದು ಗೊತ್ತಾಗುವಂತ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದು ಸರ್ಕಾರ ಕೂತ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಏನಕ್ಕೆ ಇದು ಸರಿಯಾಗಿ ಆಗ್ತಿಲ್ಲ ಅನ್ನೋದು ಒಂದು ಖಂಡಿತ ಚರ್ಚೆ ಮಾಡ್ಬೇಕಾಗಿದೆ. ಆದ್ರೆ ಮೇಡಮ್, ರಾಜ್ಯ ಸರ್ಕಾರ ಹೇಳುವಂತದ್ದು, ಜನಪ್ರತಿನಿಧಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ಇದ್ರ ಮಧ್ಯಪ್ರವೇಶ ಮಾಡುವಂತ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಪದೇ ಪದೇ ಕೇಂದ್ರದತ್ತ ಬೆರಳು ಮಾರು ತೋರಿಸ್ತಾ ಇದ್ರೆ ಬೆರಳು ಮಾಡೋದು ಬ್ಲೇಮ್ ಮಾಡೋದು ತುಂಬಾ ಈಸಿ ಅಲ್ವಾ? ನನ್ನ ಕೈಲಿ ಆಗಿಲ್ಲ ಆದ್ರೆ ನಾನು ನಿಮ್ ಕಡೆ ಪಾಯಿಂಟ್ ಮಾಡೋದು, ಆದ್ರೆ ಯಾರ್ಯಾರು ಎಲ್ಲರ ಕಡೆನು ಪಾಯಿಂಟ್ ಮಾಡ್ಬೋದು. ಬಟ್ ಆ ಪಾಯಿಂಟ್ ಮಾಡೋದ್ರಿಂದ ನಮ್ಗೆ ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗ್ತಿದ್ಯಾ? ಈವರೆಗೂ ಸಿಕ್ಕಿಲ್ಲ ತಾನೇ, ಅದೇ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ ಇಲ್ಲಿ? ಕ್ಲೇಮ್ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಈಗ ನಾನು ಆವತ್ತು ಜಲಶಕ್ತಿ ಮಿನಿಸ್ಟರ್ನು ನಾನು ಮೀಟ್ ಮಾಡಿದ್ದೆ, ಪ್ರಧಾನಮಂತ್ರಿಗಳನ್ನು ನಾನು ಮೀಟ್ ಮಾಡಿದ್ದೆ, ಎಲ್ಲ ಪರಿಸ್ಥಿತಿನ ನಾನು ಮನವರಿಕೆ ಮಾಡಿಕೊಂಡಿದ್ದೆ. ಅವ್ರು ಸ್ಪಷ್ಟವಾಗಿ ಹೇಳಿದ್ದಿಷ್ಟೇ, ಪ್ರಧಾನಮಂತ್ರಿ ಆದವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿ, ಅವ್ರು ಒಂದು ರಾಜ್ಯದ ಪರವಾಗಿ ಮಾತಾಡೋ ಅಂತ ಒಂದು ಅವಕಾಶ ಬರೋದಿಲ್ಲ. ಬಟ್ ಇಬ್ಬರು ರಾಜ್ಯ ಸರ್ಕಾರಗಳು ಒಳ್ಳೆ ಒಂದು ಈಕ್ವೇಶನ್ ಇರೋದ್ರಿಂದ, ಅವ್ರು ಒಂದೇ ಒಂದು ಅಲೈನ್ಸ್ ಅಲ್ಲಿ ಇರೋದ್ರಿಂದ ಪರಸ್ಪರ ಟೇಬಲ್ ಕೂತ್ಕೊಂಡು ಮಾತಾಡೋಕೆ ಏನ್ ಕಷ್ಟ ಅಂತ ಕೇಳಿದ್ರು. ಅದು ಆ ತರ ಮಾತಾಡಿದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಅವರಿಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ಲಿ, ನಾವು ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಅಂತ. ಅಲ್ಲ ಮೇಡಮ್, ಅವ್ರೀಗ ಇಲ್ಲಿನ ರಾಜ್ಯ ಸರ್ಕಾರ ಮಂತ್ರಿಗಳಾಗಲಿ ಸಿ ಎಂ ಅವರಾಗಲಿ ಕೇಂದ್ರದ ಬಗ್ಗೆ ಬೊಟ್ಟು ಮಾಡ್ತಾರೆ, ನಾವು ಅಂದ್ರೆ ರಾಜಕೀಯವಾಗಿ ಮಾತ್ರ ಈ ರೀತಿ ಮೈತ್ರಿ ಮಾಡ್ಕೊಂಡಿರೋ, ಈ ರೀತಿ ವಿಚಾರಗಳಿಗೆ ನಮ್ದು ಯಾವುದೇ ರೀತಿ ಮಾತುಕತೆ ಇಲ್ಲ, ಇದನ್ನ ಕೇಂದ್ರನೇ ಬಗೆಹರಿಸಬೇಕು ಅನ್ನೋದು ಕೇಂದ್ರದ ಮೇಲೆ ಪದೇ ಪದೇ ಮಾಡ್ತಾರೆ. ಅಂದ್ರೆ ಅವರು ಈಗ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾರೆ, ರಾಜ್ಯ ಸರ್ಕಾರದವರು ಅವ್ರು ಮಾಡ್ತಾರೆ, ತಾವು ಕೂಡ ಪ್ರಧಾನಿಯವರು ಮಧ್ಯಪ್ರ ಈ ಸಮಸ್ಯೆ ಬಗೆಹರಿಯೋದಾದ್ರೂ ಹೇಗೆ ಅನ್ನೋದು. ಅಲ್ಲ, ನಿಮ್ಗೆ ಸಿಂಪಲ್ ಆಗಿ ನಾನು ಒಂದು ಹೇಳ್ತೀನಿ. ಈಗ ಒಬ್ರು ರಾಜ್ಯಕ್ಕೆ ಚೀಫ್ ಮಿನಿಸ್ಟರ್ ಅಂತ ಇಟ್ಕೊಡಿ, ನೀವು ಮಂಡ್ಯಾಗ ಆದ್ಯತೆ ಕೊಡಿ, ಮೈಸೂರಿಗೆ ಬೇಡಿ ಅಂದ್ರೆ ಅವ್ರು ಕೊಡೋಕ್ಕಾಗತ್ತ? ಬೆಂಗಳೂರಿಗೆ ಕೊಡಬೇಡಿ, ನೀವು ದಾವಣಗೆರೆಗೆ ಕೊಡಿ ಅಂದ್ರೆ ಅವ್ರು ಕೊಡೋಕ್ಕಾಗತ್ತ? ಒಂದು ರಾಜ್ಯದ ಚೀಫ್ ಮಿನಿಸ್ಟರ್ ಮಾಡೋಕ್ಕಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ಸ್ಟೇಟ್ಸನ್ನು ಅವರು ಒಬ್ಬರ ಪರವಾಗಿ ಇನ್ನೊಬ್ಬರ ವಿರೋಧವಾಗಿ ಮಾಡುವಂತ ಒಂದು ಅವಕಾಶ ಇರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ, ಗೊತ್ತಿರೋವರೆಗೂ. ಬಟ್ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಮಾತಾಡೋಕೆ ಈವರೆಗೂ ಏನಕ್ಕ ಒಂದು ಸ್ಟೆಪ್ ಪ್ರಯತ್ನನಾದ್ರೂ ಯಾಕೆ ಮಾಡಿಲ್ಲ? ಈಗ ನಾವು ಒಂದು ದೊಡ್ಡ ದೊಡ್ಡ ವಿಷಯಗಳು ಬಂದಾಗ ಪರಸ್ಪರ ದೇಶಗಳು ಅಂದ್ರೆ ವಿರೋಧ ದೇಶಗಳು ಪಾಕಿಸ್ತಾನ ಇಂಡಿಯಾನ ಕೂತ್ಕೊಂಡು ಚರ್ಚೆ ಮಾಡಿರೋ ಒಂದು ಸಂದರ್ಭ ಇತ್ತು. ಅಂತದ್ರಲ್ಲಿ ನಾವು ತಮಿಳ್ನಾಡು ಜೊತೆ ಮಾತಾಡೋಕೆ ಏನಕ್ಕೆ ಇಷ್ಟು ಯೋಚನೆ ಮಾಡಬೇಕು? ಅವ್ರ ಮಾತುಕತೆ ಗೊತ್ತಿಲ್ಲ ಅಂತ ಒಪ್ಪಿಸ್ಬೇಕು. ಇಂತ ಒಂದು ಪರಿಸ್ಥಿತಿ ಇದ್ದಾಗ ಒಪ್ಪಿಸ್ಬೇಕು. ಯು ಹ್ಯಾವ್ ಟು ಟ್ರೈ ಎವ್ರಿ ಆಪ್ಷನ್ ಅಲ್ವಾ? ಎಲ್ಲ ಬಂದು ಅವ್ರನ್ನ ಇನ್ವೈಟ್ ಮಾಡ್ಲಿ, ಬಂದು ಅವರೇ ಖುದ್ದಾಗಿ ನೋಡ್ಲಿ ನಮ್ಮ ಪರಿಸ್ಥಿತಿ ಏನು, ಯಾವ ರೀತಿ ಇದೆ ಅಂತ.
ನಾಳಿದ್ದು ಮತ್ತೆ ಪ್ರಾಧಿಕಾರದ ಸಭೆ ಇದೆ ಮೇಡಮ್, ಅಲ್ಲ ಅದು ಸಕ್ಸಸ್ ಸಿಗುತ್ತಾ ಅನ್ನೋದು ನಿರೀಕ್ಷೆ ಇದೆ. ನಾನು ಅದನ್ನ ಹೇಳಕ್ಕಾಗತ್ತ, ನಾವು ನೋಡ್ತಾನೆ ಇದೀವಿ ಈವರೆಗೂ ಏನೇನಾಗಿದೆ ಅಂತ. ಈಗ ನೀರು ಕೊಡಬೇಡಿ ಅನ್ನೋದು ಪ್ರಾಧಿಕಾರ ಹೇಳೋದಿಲ್ಲ, ಅದಂತೂ ಗ್ಯಾರಂಟಿ. ಅದು ಎಷ್ಟು ಮಟ್ಟಕ್ಕೆ ಅವರು ನಮಗೆ ಸ್ವಲ್ಪ ರಿಲೀಫ್ ಆದರೂ ಕೊಡುವಂತ ಒಂದು ಜಜ್ಮೆಂಟ್ ಹೇಳ್ತಾರೆ ಅನ್ನೋದು ಕಾದು ನೋಡ್ಬೇಕು. ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರಿಬೋದಿತ್ತ ಈ ವಿಚಾರದಲ್ಲಿ ನೋಡಿ, ಅಂತಂತ ದೊಡ್ಡ ಲೆವೆಲ್ ನಿರ್ಧಾರಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಖಂಡಿತ ಅವರ ಒಂದು ಪ್ರಯತ್ನ ಎಲ್ಲಾ ರೀತಿ. ಈಗ ನಾವು ಮೂರು ಸಭೆಗಳಲ್ಲಿ ಅವ್ರ ಜೊತೆಲಿ ಅವ್ರು ಕರೆದಾಗೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಎರಡು ಬಾರಿ ಬೆಂಗಳೂರಲ್ಲಿ, ಒಂದ್ಸತಿ ಡೆಲ್ಲಿಯಲ್ಲಿ. ಬಟ್ ಅದ್ರ ಔಟ್ಕಮ್ ನನಗೇನು ಕಾಣ್ತಿಲ್ಲ ಈವರೆಗೂ. ನಾವು ಚರ್ಚೆ ಮಾಡಿದ್ವಿ ಅಷ್ಟೇ, ಬಟ್ ಅದಕ್ಕೆ ಒಂದು ಪರಿಹಾರ ಸಿಗುವಂತ ಒಂದು ರೀತಿಯಲ್ಲಿ ಈವರೆಗೂ ಯಾವುದನ್ನು. ಮೇಡಮ್, ದಸಪದ್ದೆ ಹೆದ್ದಾರಿಯಲ್ಲಿ ಇವಾಗ ಎಕ್ಸಿಟ್ ಎಂಟ್ರಿ ಪಾಯಿಂಟ್ಗಳನ್ನ ಒಂದಷ್ಟು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಹಿಂದೆ ಹೇಳಿದ್ರು ಬಹುತೇಕ ಕಡೆ ಕೊಡ್ತೀವಿ ಅಂತ, ಆದರೆ ಬಹುತೇಕ ಕಡೆ ಇವಾಗ ಶ್ರೀರಂಗಪಟ್ಟಣದಲ್ಲಿ ಎಕ್ಸಿಟ್ ಮಾತ್ರ ಎಕ್ಸಿಟ್ಗಿದೆ, ಎಂಟ್ರಿಗಿಲ್ಲ. ಆ ರೀತಿ ವ್ಯವಸ್ಥೆಗಳನ್ನ ಮಾಡಿದೆ ಅಂದರೆ ಟೋಲ್ ಎಲ್ಲ ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಮುಚ್ಕೊಂಡು ಬರ್ತಾ ಇದ್ದಾರೆ ಇವಾಗ ಎಕ್ಸಿಟ್ ಎಂಟ್ರಿ ಪಾಯಿಂಟ್ಗಳನ್ನ. ಎಕ್ಸಿಟ್ಗಳು ಅವಾಗ ಕೊಟ್ಟಾಗ್ಲೇ ಇದು ಟೆಂಪ್ರರಿ ಎಕ್ಸಿಟ್ಸ್ ಅಂತಾನೆ ಹೇಳಿ ಅವ್ರು ಮಾಡಿದ್ರು. ಅಂದರೆ ಅವಾಗ ಅವ್ರಿಗೆ ಓಡಾಡೋಕ್ಕೆ ಟೆಂಪ್ರರಿಯಾಗಿ ಒಂದು ವ್ಯವಸ್ಥೆ ಮಾಡಿದ್ರು, ಅದನ್ನು ಮುಂದಕ್ಕೆ ಕ್ಲೋಸ್ ಮಾಡಬೇಕಾಗತ್ತೆ ಅನ್ನೋಂಥ ಮಾಹಿತಿ ಕೊಟ್ಟೇ ಮಾಡಿದ್ದು. ಅವರು ನಾರ್ಮ್ಸ್ ಪ್ರಕಾರನೂ ಮಾಡ್ತಿದ್ದಾರೆ, ಆದರೂ ಇದ್ರ ಬಗ್ಗೆ ನಾನು ಸರಿಯಾಗಿ ಮಾಹಿತಿ ತಿಳ್ಕೊಂಡು ನಿಮಗೆ ಕೆಲವು ಲೋಕಲ್ನವರು ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲ, ಈಗ ಒಂದು ಹೈವೇ ರೂಲ್ಸ್ ರೆಗ್ಯುಲೇಷನ್ಸ್ ನಾರ್ಮ್ಸ್ ಏನಿದೆ ಇಡೀ ದೇಶದಲ್ಲಿ ಯಾವ ರೀತಿ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ಅದೇ ರೀತಿ ಇಲ್ಲೂ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ನಮಗೆ ಅಂತ ಸ್ಪೆಷಲ್ ಆಗಿ ಏನೂ ಮಾಡೋದಿಲ್ಲ. ಆದ್ರೂ ನಮಗೆ ಎಲ್ಲೆಲ್ಲಿ ತೊಂದರೆ ಆಗ್ತಿತ್ತು, ಎಲ್ಲೆಲ್ಲಿ ಸಮಸ್ಯೆ ಆಗ್ತಿತ್ತು, ಅದ್ರ ಬಗ್ಗೆ ನಾವು ಸಾಕಷ್ಟು ಅಧಿಕಾರಿಗಳ ಜೊತೆಲಿ ನಾವು ಮೀಟಿಂಗ್ಸ್ ಮಾಡಿದ್ವಿ, ಮಿನಿಸ್ಟರ್ ಜೊತೆಲಿ ಮಾತಾಡಿ ಒಂದಷ್ಟು ಕಡೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನ ಅಂತ ಮಾಡಿದ್ವಿ, ಸಕ್ಸಸ್ಸೂ ಆಯ್ತು. ಪ್ರತಿಯೊಂದು ಕಡೆ ನಮ್ಗೆ ಎಕ್ಸಿಟ್ ಬೇಕು, ಎಂಟ್ರಿ ಬೇಕು ಅಂದ್ರೆ ಹೈವೇ ಆ ರೀತಿ ನಡೆಯೋಕ್ಕಾಗಲ್ಲ. ಅಲ್ಲ ಮೇಡಮ್, ತಾಲೂಕು ಕೇಂದ್ರ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಿಟ್ ಎಂಟ್ರಿ ಕೊಡ್ತೀವಿ, ಅಲ್ಲಿ ಟೋಲ್ ಕೂಡ ಸಂಗ್ರಹ ಮಾಡ್ತೀವಿ ಅನ್ನೋದು ಕೂಡ ಆಯ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಅಮೌಂಟ್ ಕೂಡ ರಿಲೀಸ್ ಆಗ್ತಿದೆ ಅಂತ, ಬಟ್ ಅದನ್ನ ಮಾಡೋಕ್ಕಿಂತ ಮುಂಚೆನೇ ಎಕ್ಸಿಟ್ ಮತ್ತೆ ಎಂಟ್ರಿಗಳನ್ನ ಕ್ಲೋಸ್ ಮಾಡ್ತಾ ಇದಾರೆ ಅನ್ನೋದು. ಅಲ್ಲ, ಎಕ್ಸಿಟ್ಸ್ ನಾನು ಹೇಳದ್ನಲ್ಲ, ಅದು ಮೊದಲು ಕೊಟ್ಟಿದ್ದೇ ಅದು ಟೆಂಪ್ರರಿ ಎಕ್ಸಿಟ್ ಅಂಡ್ ಎಂಟ್ರಿ ಸರ್, ಅದು ಶಾಶ್ವತವಾಗಿ ಇರಲಿಲ್ಲ. ಬಟ್ ಅಲ್ಲೇನೆ ಕೂಡ ಟೋಲ್ ಸಂಗ್ರಹ ಮಾಡೋ ರೀತಿಯಲ್ಲಿ ಮಾಡ್ತೀವಿ, ಮತ್ತೊಂದಿಷ್ಟು ಲ್ಯಾಂಡ್ ಅಕ್ವಿಷನ್ ಮಾಡಿ ಅನ್ನೋದು ಕೂಡ ಪ್ರಪೋಸಲ್, ನೆಕ್ಸ್ಟ್ ಅಡಿಷನಲ್ ಪ್ರಪೋಸಲ್ ಅದನ್ನ ಸೇರಿಸ್ತಾರೆ. ಪ್ರಪೋಸಲ್ಸ್ ಹೋಗಿ ಅದು ಅಪ್ರೂವ್ ಆಗಿ ಬಜೆಟ್ ಫಂಡ್ಸ್ ಅಲಾಕೇಟ್ ಆಗಿ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಮ್ಯಾಟರ್. ನಿಮ್ಗೆ ಇವತ್ತು ಅಂದ್ಕೊಂಡ್ರೆ ನಾಳೆ ಆಗುವಂತ ವಿಷಯ ಅಲ್ವಲ್ಲ. ಸೊ ಬಟ್ ಸ್ಟಿಲ್ ಬರೋ ತಿಂಗಳು ಮತ್ತೆ ದಿಶಾ ಮೀಟಿಂಗ್ ಅಲ್ಲಿ ನಾನು ಈ ಟಾಪಿಕ್ ತಗೊಂಡು ಮಾತಾಡ್ತೀನಿ. ಮನ್ಮಲ್ನಲ್ಲಿ ಬೆಂಕಿ ಯಾವಾಗ ನಡೆದಿದೆ? ಎಂಟು ತಿಂಗಳಿಂದ ಉದ್ಘಾಟನೆ ಆಗಿತ್ತು, ಏನಾದರೂ ಬೇರೆ ರೀತಿಯ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರೆಲ್ಲ? ಇಲ್ಲ, ಅದ್ರ ಬಗ್ಗೆ ನಾನು ಮಾಧ್ಯಮಗಳಲ್ಲಿ ಬಂದಿರೋ ಮಾಹಿತಿ ನೋಡಿದ್ದೀನಿ ಹೊರತು. ನಾನು ನಿನ್ನೆ ಯತೀಶ್ ಅವರನ್ನು ನಮ್ಮ ಎಸ್ ಪಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಅವರೂ ಸಹ ಈಗ ಎಂಕ್ವೈರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ ರೀತಿ ಯಾವುದೇ ಒಂದು ನಮಗೆ ಇವರೆಗೂ ಮಾಹಿತಿ ಇಲ್ಲ, ಏನಾದರೂ ಸಿಕ್ಕಿದ್ರೆ ಹೇಳಿ. ಎನ್ ಓ ಸಿ ಪಡೆಯೋದನ್ನೇ ಆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ, ಸೇಫ್ಟಿ ಮೆಜರ್ಸ್ ಅಂದ್ರೆ ಫೈರ್ ಸೇಫ್ಟಿ ಮೆಜರ್ಸ್ ಒಂದನ್ನು ಕೂಡ ಪಾಲಿಸಿಲ್ಲ ಅಂತೇಳಿ ಅಲ್ಲಿನ ಅಗ್ನಿಶಾಮಕ ಅಧಿಕಾರಿಗಳೇ ಕೇಳಿದ್ದಾರೆ. ಸಿ ನಿನ್ನೆ ಬರೀ ಏನೋ ಒಂದಲ್ಲಿ ಇರುವಂತ ಎಲೆಕ್ಟ್ರಿಕ್ ಐಟಮ್ಸ್ ಇರಲಿ, ರೋಡ್ಸ್ ಆಗಲಿ ಹುಕ್ಕಾಯ್ತು, ಯಾರ ಜನಸಾಮಾನ್ಯರ ಅಂದ್ರೆ ವರ್ಕರ್ಸ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಎನ್ ಓ ಸಿನೇ ಪಡಲಿಲ್ಲ ಅಂತ ಒಂದು ಕಟ್ಟಡ ಕೊಟ್ಟುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅದನ್ನು ಕೇಂದ್ರ ಸಚಿವನ ಕರೆಸಿ ಉದ್ಘಾಟನೆ ಮಾಡಿಸಿದ್ದಾರೆ. ಖಂಡಿತ ತಪ್ಪೇ, ಖಂಡಿತ ತಪ್ಪೆ. ಎನ್ ಓ ಸಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ತು, ಇದು ಮಾತ್ರ ಅಲ್ಲ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನೀವು ಸಣ್ಣದಾದ್ರೂ ಸರಿ ದೊಡ್ಡದಾದ್ರೂ ಸರಿ ಮಾಡೋ ಒಂದು ವಿಷಯ ಮಾಡಲೇಬಾರದು. ಯಾಕಂದ್ರೆ ಯು ಆರ್ ಪ್ಲೇಯಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ಲೈಫ್ಸ್. ನಿನ್ನೆ ಅಷ್ಟೇ ಇನ್ನೊಂದು ಕಡೆ ಒಂದು ಫೈರ್ ಕ್ರ್ಯಾಕರ್ ಫ್ಯಾಕ್ಟ್ರಿಯಲ್ಲೂ ಆಗಿತ್ತು, 14 ಜನ ಏನೋ ಅವ್ರದ್ದು ಇದಾಯ್ತು. ಸೊ ಇದೆಲ್ಲ ನೋಡಿದ್ರೆ ತುಂಬಾನೇ ಕೇರ್ಲೆಸ್ ರೀತಿಯಲ್ಲಿ ನಾವು ಏನೋ ಎನ್ ಓ ಸಿ ಪಡೆದೇನೆ ಏನಕ್ಕೆ ಆ ಥರ ಮಾಡಿದ್ರೂ ಗೊತ್ತಿಲ್ಲ. ಖಂಡಿತ ಆ ಥರ ತಪ್ಪು ಮಾಡಿದವ್ರಿಗೆ ಅದು ಎನ್ಕ್ವೈರಿ ಮಾಡಿಬಿಟ್ಟು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದು ಹಾಕಬೇಕು. ಮೇಡಮ್, BJP ಮತ್ತು JDS ಮೈತ್ರಿ ವಿಚಾರ ಮೇಡಮ್ ದೊಡ್ಡ ಮಟ್ಟ ನೀವು ಕೂಡ ಹೇಳಿದ್ರಿ, ನಾನು ಇನ್ನೂ ಕೂಡ ಅದು ಅಧಿಕೃತ ಆಗಿಲ್ಲ ಅನ್ನಿಟ್ಟು ಮಾತಾಡಲ್ಲ ಅಂತ, ಈಗ ನಿಮ್ಮ ಅಭಿಪ್ರಾಯ ಏನಿದೆ ಮೇಡಮ್ ಆ ಒಂದು? ನಾನು ಈ ವಿಷಯದ ಬಗ್ಗೆ ಸದ್ಯಕ್ಕೆ ಏನೋ ಕಮೆಂಟ್ ಮಾಡಲ್ಲ, ಯಾಕೆಂದ್ರೆ ನನಗೆ BJP ಪಾರ್ಟಿಯಿಂದ ಇವರೆಗೂ ಯಾವುದೇ ಒಂದು ಕಮ್ಯುನಿಕೇಶನ್ ಬಂದಿಲ್ಲ. ಆ ರೀತಿ ಕಮ್ಯುನಿಕೇಶನ್ ಬಂದಾಗ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮೇಡಮ್, ಅವ್ರು ಘೋಷಣೆ ಮಾಡಿರ್ಬೋದು, ನನಗೆ ಕಮ್ಯುನಿಕೇಟ್ ಆಗಿಲ್ಲ ಅಂತ. ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಅಂದ್ರೆ ನಮ್ಮ ಟಾರ್ಗೆಟ್ ಏನಿದ್ರು JDS ಅಂತ, ಆದ್ರೆ ಎಲ್ಲ ಒಂದು ಕಡೆ ಇದೀಗ JDS ಜೊತೆಗೆ ಹೊಂದಾಣಿಕೆ ಆಗುವಂತದ್ದು ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಯಾವ ರೀತಿ ಏನು?
ಇದೆಲ್ಲ ಪಕ್ಷದ ವರಿಷ್ಠರು ಅವ್ರು ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನ್ ಚರ್ಚೆ ಮಾಡಿದ್ರು, ಏನು ಯಾಕೆ ನಿರ್ಧಾರಕ್ಕೆ ಬಂದ್ರು ಅನ್ನೋದು ಅವರಿಂದ ನಾನು ಕೇಳ್ಬೇಕು. ಬಿಫೋರ್ ದಟ್ ನನ್ನಾಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನಗೆ ನನ್ನ ಅಭಿಪ್ರಾಯ ಸದ್ಯಕ್ಕೆ ನಾನು ತಿಳಿಸಲ್ಲ. ಹೇಳಿದ್ರು ಕಡೆ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಮಂಡ್ಯ ಕ್ಷೇತ್ರಕ್ಕೆ ಅಂತ, ಈಗ ಇಲ್ಲ ಅಂತ ಹೇಳಿದ್ರೆ ನೋಡೋಣ. ಎಲ್ಲ ಇದೆ, ಎಲ್ಲ ಟೈಮ್ ಬಂದಾಗ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಅವಸರ ಅಲ್ಲ ಮೇಡಮ್, ಕೇವಲ ಇನ್ನು 6 ತಿಂಗಳು ಮೇಡಮ್ ಎಲೆಕ್ಷನ್ ಆಗಿರೋದು, ಪ್ರಿಪರೇಷನ್ ಆಗಬೇಕು. 6 ತಿಂಗಳು ಇದ್ರೆ ನಿಮ್ಗಿಂತ ನನಗ್ ಟೆನ್ಷನ್ ಇರ್ಬೇಕು. ಟೆನ್ಷನ್ ಅಲ್ಲ ಮೇಡಮ್, ನಿಮಗೆ ಟೆನ್ಷನ್ ಇಲ್ಲ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್? ಅಲ್ಲ ಮೇಡಮ್, ನಿಮ್ ಬಗ್ಗೆ ನಿಮ್ಮ ಅಭಿಮಾನಿಗಳಲ್ಲಿ ಬಹಳಷ್ಟು ಟೆನ್ಷನ್ ಶುರುವಾಗಿದೆ ಅಂತ. ಏನಿಲ್ಲ, ಅಭಿಮಾನಿಗಳು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗೇ ಇದ್ದೀನಿ, ನೀವು ಟೆನ್ಷನ್ ಆಗ್ಬೇಕು. ಅಲ್ಲ ಮೇಡಮ್, ಅದು ಬರ್ದೇ ಬರಲಿಲ್ಲ.